ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ ವಿವರ್ಸ್ ಇವತ್ತು ಕಿಚನ್ಗೆ ಸಂಬಂಧಿಸ್ಬಿಟ್ರು ಕೆಲವೊಂದು ಟಿಪ್ಸ್ ಅಂದಿನಿ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಟಿಪ್ಸು ನಿಮಗೆ ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ಯಾವ ಟಿಪ್ಸ್ ಅಂತ ನೋಡೋಣ ಮೊದಲನೇ ಟಿಪ್ ಮನೆಯಲ್ಲಿ ಬಟ್ಟೆ ವಾಶ್ ಮಾಡ್ತೀವಿ ಅದನ್ನು ಆ ಬಟ್ಟೆ ಹಾರಾಕೋದಕ್ಕೆ ಕ್ಲಿಪ್ಸ್ ಬೇಕು ಆ ಕ್ಲಿಪ್ಸ್ನ ಒಂದು ಕವರಲ್ಲೋ ಒಂದು ಬ್ಯಾಗಲ್ಲೋ ಹಾಕಿರ್ತೀವಿ ಎಲ್ಲೆಲ್ಲೋ ಹೋಗ್ಬಿಡತ್ತೆ ಆದರೆ ಒಂದು ಟಿಪ್ಸ್ ಕೊಡ್ತೀನಿ ನಿಮಗೆ ಇದನ್ನು ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳಿ ಏನಪ್ಪ ಅಂದರೆ ಮನೇಲಿ ಈ ಗ್ಯಾಸ್ಕೆಟ್ ಇರುತ್ತಲ್ಲ ಈ ರಬ್ಬರ್ ಕುಕ್ಕರ್ದು ಇದೇನಾದರೂ ಹಳೇದಾಗಿ ಬಿಸಾಡೋ ಬದಲು ಎತ್ತಿಟ್ಕೊಳ್ಳಿ ಈ ಥರ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಕ್ಲಿಪ್ಸು ನೀಟಾಗಿ ಹಾಕಿಟ್ಕೊಂಬಿಡಿ ಹಾಕಿಟ್ಕೊಂಡು ಎಲ್ಲಾದರೂ ಒಂದು ಕಡೆ ಹ್ಯಾಂಗ್ ಮಾಡ್ಕೊಬೋದು ಇದನ್ನು ಕೈಗೆ ಆ ಥರ ಹಾಕ್ಕೊಂಡು ನೀಟಾಗಿ ಬಟ್ಟೆ ಹಾಕೋವಾಗ ಯಾವುದೇ ರೀತಿ ಕಜ್ಜಿ ಬೀಜಿ ಇರೋದಿಲ್ಲ ಈಸಿಯಾಗಿ ಹಾಕೋಬೋದು ಮತ್ತು ನೀವು ತೆಗಿಯೋಗ ಅಷ್ಟೇ ತೊಗೊಂಡು ಅದಕ್ಕೆ ಕ್ಲಿಬ್ ಹಾಕೋದ್ರಿಂದ ನಿಮ್ಮ ಕ್ಲಿಪ್ ಒಂದು ಮಿಸ್ ಆಗೋದಿಲ್ಲ ಮತ್ತು ಹಾಕೋದಕ್ಕೂ ಈಸಿ ಆಗುತ್ತೆ ನೋಡಿ ಬಟ್ಟೆ ಹಾಕೋದಾಗ ಯಾವುದೇ ರೀತಿ ಏನು ಕಜ್ಜಿ ಬೀಜಿ ಇರೋದಿಲ್ಲ ನೀಟಾಗಿ ಒಂದೊಂದು ಕ್ಲಿಪ್ ಎತ್ತಿ ಹಾಕ್ಕೋಬೋದು ನೆಕ್ಸ್ಟ್ ಟಿಪ್ ಮನೆಯಲ್ಲಿ ಇರುವಂಥ ಆಯಿಲ್ ಕ್ಯಾನ್ಸ್ ಆಯಿಲ್ ಕಂಟೈನರ್ಸ್ ಏನಿರುತ್ತೋ ಹಾಕಿದಾಗ ಆ ಕೆಳಗಡೆ ಎಲ್ಲ ಸೂರಿ ಜಿಡ್ ಜಿಡ್ ಎಲ್ಲ ಆಗುತ್ತೆ ಅದಕ್ಕೊಂದು ಒಳ್ಳೆ ಟಿಪ್ ಕೊಡ್ತೀನಿ ಏನಪ್ಪಾ ಅಂತೇಳಿದ್ರೆ ಈ ಮದುವೆಗಳಿಗೆಲ್ಲ ನಾವು ಹೋಗಿರ್ತೀವಿ ಅಲ್ಲಿ ಕೊಡೋ ತಾಂಬೂಲ ಈ ಥರ ಬ್ಯಾಗ್ಸ್ ಆಗಿರುತ್ತೆ ಈ ಬಟ್ಟೆ ಬ್ಯಾಗ್ಸ್ ಈ ಬಟ್ಟೆ ಬ್ಯಾಗ್ನ ಚಿಕ್ಕ ಚಿಕ್ಕದಿರುತ್ತೆ ಒಂದೊಂದ್ಸಲ ಯೂಸ್ ಮಾಡ್ತೀನಿ ಕೆಲವೊಂದ್ಸಲ ಬಿಸಾಡ್ಬಿಡ್ತೀವಿ ಬಿಸಾಡೋ ಬದಲು ಎತ್ತಿಟ್ಕೊಂಡು ಈ ಥರ ಯೂಸ್ ಮಾಡಿಕೊಳ್ಳಿ ಏನಪ್ಪ ಮಾಡಬೇಕಂದ್ರೆ ಈ ಮೇಲಿನ ಪೋರ್ಷನ್ ಇರುತ್ತೆ ಅದನ್ನ ಕಟ್ ಮಾಡ್ಕೊಂಬೇಡೋಣ ಮೊದಲಿಗೆ ನೀಟಾಗಿ ಮೇಲಿನ ಬ್ಯಾಗ ಮತ್ತು ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡ್ಕೋಬೋದು ಇಲ್ಲ ನಾನು ಹಾಗೆ ಹಾಕ್ತೀನಿ ಡಬಲ್ ಹಂಗಂದ್ರೂ ಪರವಾಗಿಲ್ಲ ಹಾಕ್ಕೊಬೋದು ನಾನು ಇದನ್ನು ಎರಡು ಭಾಗಗಳಾಕಿ ಮಾಡ್ಕೊತೀನಿ ಎಷ್ಟು ಬ್ಯಾಗ್ಸ್ ಬಂದರೂ ನೀವು ಎತ್ತಿಟ್ಕೊಳ್ಳಿ ಯಾವುದೇ ರೀತಿ ಬಿಸಾಡಬೇಡಿ ಮತ್ತು ಯೂಸ್ ಮಾಡ್ಬೋದು ಯಾವ ವಸ್ತುನೂ ಯೂಸ್ ಇರೋ ಅಂಥದ್ದು ವಸ್ತು ಯಾವುದೂ ಇರೋದಿಲ್ಲ ಮತ್ತೆ ಯೂಸ್ ಮಾಡೋ ಮಾಡ್ಬೋದು ಈಗ ಎಲ್ಲ ಕಾಸ್ಟ್ಲಿ ಆಗಿರೋದ್ರಿಂದ ನಾವು ಪ್ರತಿಯೊಂದು ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಈ ಥರ ಮಾಡೋದ್ರಿಂದ ನಮಗೆ ದುಡ್ಡು ಉಳಿತಾಯ ಆಗತ್ತೆ ಈಗ ಸೆಂಟ್ರ್ ಬ್ಯಾಗೆ ಕಟ್ ಮಾಡಿಕೊಂಡು ಎರಡು ಪೀಸ್ ಎರಡು ಕಂಟೈನರ್ಗೆ ಹಾಕ್ಕೊಬೋದು ನೀವು ಇದನ್ನು ಇಲ್ಲಾಂದರೆ ಮತ್ತೆ ಸಲ ಜಾಸ್ತಿ ಗಲೀಜಾದಾಗ ಇದನ್ನ ಬೇಸಾಡ್ಕೋಬೋದು ಏನಪ್ಪ ಮಾಡಬೇಕಂದ್ರೆ ಆ ಬಾಟಲ್ಗೇನಿರುತ್ತೋ ನೀಟಾಗಿ ಸುತ್ತಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಡೋದ್ರಿಂದ ನೀವು ಎಣ್ಣೆ ಹಾಕಿದಾಗಲ್ಲೂ ಎಣ್ಣೆ ಏನಿರುತ್ತೋ ಆ ಬಟ್ಟೆಗೆ ಹೋಗಿ ಸೇರಿಕೊಳ್ಳುತ್ತೆ ಆ ಬಟ್ಟೆ ಎಲ್ಲ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಆಗ ಯಾವುದೇ ರೀತಿ ಕೆಳಗಡೆವರೆಗೂ ಸೋರೋದಿಲ್ಲ ಮತ್ತು ಕೆಳಗಡೆ ಏನು ಇಟ್ಟಿರ್ತಿರೋ ಪ್ಲೇಟ್ ಆಗಿರ್ಬೋದಿಲ್ಲ ನೆಲದಲ್ಲಿಟ್ಟಿದ್ರೂ ಕೂಡ ಅಲ್ಲೇನು ಆಗೋದಿಲ್ಲ ಸೂಪರಾಗಿ ವರ್ಕ್ ಆಗುತ್ತೆ ಕ್ಲೀನಾಗಿರುತ್ತೆ ಇದು ಮತ್ತೆ ಮತ್ತೆ ಇದು ಏನಾದರೂ ಜಾಸ್ತಿ ಆಯಿಲ್ ಆದಾಗ ಇದನ್ನು ಬೇಕಾದರೂ ನೀವು ಚೇಂಜ್ ಮಾಡ್ಕೋಬೋದು ನೀಟಾಗಿ ಒಂದು ರಬ್ಬರ್ ಬ್ಯಾಂಡು ಹಾಕಿ ಇಟ್ಕೊಂಬಿಡಿ ಆಗ ನಿಮ್ಮ ಡಬ್ಬ ನಿಮ್ಮ ಕಂಟೇನರ್ ಇರುತ್ತೆ ಅದು ಕೂಡ ನೀಟಾಗಿರುತ್ತೆ ತೊಳೆಯೋವಾಗ ಯಾವುದೇ ರೀತಿ ಕಷ್ಟ ಇರೋದಿಲ್ಲ ನಿಮಗೆ ಈಸಿಯಾಗಿ ಕೆಲಸ ಆಗುತ್ತೆ ನಿಮಗೆ ಅದೇ ರೀತಿ ದೇವ್ರ ಮನೇಲಿರೋವಂಥ ಬಾಟಲ್ಸು ಅಷ್ಟೇ ಆ ಬಾಟಲ್ ತಂದಾಗೂ ಅಷ್ಟೇ ಅದೂ ಜಾಸ್ತಿ ಗಲೀಜಾಗ್ತಾ ಇರುತ್ತೆ ಆ ಇಟ್ಟಿರೋ ಜಾಗ ಎಲ್ಲನೂ ಗಲೀಜಾಗತ್ತೆ ಆದ್ದರಿಂದ ಈ ಥರ ಒಂದು ಬಟ್ಟೆ ತೊಗೊಂಡು ಈ ಥರ ಒಂದು ಬ್ಯಾಗ್ ಬಟ್ಟೆ ತೊಗೊಂಡು ನೀಟಾಗಿ ಹಾಕಿ ಇಡೋದ್ರಿಂದ ಯಾವುದೇ ರೀತಿ ಸೋರೋದಿಲ್ಲ ಸೋರಿದ್ರೂ ಆ ಬಟ್ಟೆ ಬ್ಯಾಗ್ ಏನಿರುತ್ತೋ ಅದು ಅಬ್ಸರ್ವ್ ಮಾಡ್ಕೊಂಬಿಡತ್ತೆ ಗಲೀಜಾಗೋದಿಲ್ಲ ಸೊ ನೋಡಿ ಟ್ರೈ ಮಾಡಿ ನೀ ಕೂಡ ನೀಟಾಗಿ ನೀಟಾಗಿರೋದಕ್ಕೆ ಹೆಲ್ಪ್ಫುಲ್ ಆಗತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಇದು ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಅಕ್ಕಿನ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಇದಕ್ಕೆ ಮೊದಲು ಒಂದು ಟಿಪ್ ಕೊಟ್ಟಿದ್ದೀನಿ ಬೇ ಲೀಫ್ ಹಾಕೋದು ಈಗ ಇನ್ನೊಂದು ಟಿಪ್ ನೋಡೋಣ ಇದು ನಾನು ಒನ್ ಇಯರ್ ಆಯಿತು ಇದು ಕುಚ್ಚಲಕ್ಕಿ ಒನ್ ಇಯರ್ ಆಯಿತು ಇವತ್ತವರೆಗೂ ಒಂದು ಹುಳನೂ ಬಂದಿಲ್ಲ ಬೇ ಲೀಫ್ ಹಾಕಿ ಎತ್ತಿಟ್ಟಿದ್ದೆ ಒಂದು ಹುಳನೂ ಬಂದಿಲ್ಲ ಈಗ ಇನ್ನೊಂದು ಟಿಪ್ ಕೊಡ್ತೀನಿ ಏನಪ್ಪ ಅಂದರೆ ಒಣಮೆಣ್ಸಿನ್ಕಾಯಿ ಅಲ್ಲ ಅದು ಫುಲ್ ಡ್ರೈ ಇರಬೇಕು ಯಾವುದೇ ರೀತಿ ಒಂಚೂರು ತೇವ ಇರಬಾರ್ದು ಆ ಒಣಮೆಣಸಿನ್ಕಾಯಿ ಹಾಕಿ ಇಡೋದ್ರಿಂದ ಒಂದು ಸ್ವಲ್ಪ ಸ್ವಲ್ಪ ಭಾಗ ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಕೆಳಗಿನ ಭಾಗದಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಮಧ್ಯ ಭಾಗದಲ್ಲಿ ಕೆಲವೊಂದು ಮೇಲಿನ ಭಾಗದಲ್ಲಿ ಅಕ್ಕಿ ಹಾಕೋದಕ್ಕೆ ಮೊದಲು ಇದನ್ನೆಲ್ಲ ಮಾಡ್ಕೊಳ್ಳಿ ಮತ್ತು ಅಕ್ಕಿ ಆದಷ್ಟು ಈಗ ನಾವು ಅನ್ನ ಮಾಡಬೇಕಂದ್ರೆ ಸ್ವಲ್ಪ ನೀರು ಬೀಳೋದು ಅದೆಲ್ಲ ಆಗ್ತಾ ಇರತ್ತೆ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಅಷ್ಟು ದಿನಗಳ ಕಾಲ ಏನು ಕೆಡದೆ ಹುಳ ಬರದೆ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ನಾವು ಕೇರಾಗಿ ನೋಡ್ಕೋಬೇಕಾಗತ್ತೆ ಸೊ ಇದನ್ನು ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ಒಣಮೆಣ್ಸಿನ್ಕಾಯಿ ಹಾಕಿಡೋದು ನಿಮ್ಮ ಅಕ್ಕಿ ಯಾವುದೇ ರೀತಿ ಹಾಳಾಗೋದಿಲ್ಲ ನೆಕ್ಸ್ಟ್ ಟಿಪ್ ಈ ನಾವೇನಾದರೂ ರೇಷನ್ ತೊಗೊಂಬರೋದಕ್ಕೆ ಬ್ಯಾಗ್ಸ್ ಎಲ್ಲ ಹೋಗಿರ್ತೀವಿ ಸೂಪರ್ ಮಾರ್ಕೆಟಲ್ಲೆಲ್ಲ ಈ ಥರ ಬ್ಯಾಗ್ಸ್ ತೊಗೊಂಬಂದಿರ್ತೀವಿ ಅದರಲ್ಲೂ ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ ಕೆಲವೊಂದ್ಸರಿ ಅಲ್ಲಿ ಇಲ್ಲಿ ಬಿಸಾಡ್ಬಿಡ್ತೀವಿ ಆಗುತ್ತೆ ಮತ್ತೆ ಯೂಸ್ ಮಾಡೋದಕ್ಕೆ ಬೇಜಾರಾಗತ್ತೆ ತೊಗೊಂಡೋಗೋದಕ್ಕೆ ಬೇಜಾರಾಗತ್ತೆ ಸುತ್ತಿ ಬಿಸಾಡಬೋದ್ಲಿ ಈ ಥರ ಮಾಡಿ ನೋಡಿ ನಿಮಗೆ ಯಾವುದೇ ರೀತಿ ಗಲೀಜು ಆಗೋದಲ್ಲ ನೀಟಾಗಿ ಮೇಂಟೇನ್ ಆಗುತ್ತೆ ಬ್ಯಾಗು ಮತ್ತೆ ಮ ಯೂಸ್ ಮಾಡ್ಬೋದು ಯಾವ ಏನಪ್ಪ ಮಾಡಬೇಕಂದ್ರೆ ಬ್ಯಾಗ್ ತಂದ ಮೇಲೆ ನಿಮ್ಮ ಐಟಮ್ ಏನಿರುತ್ತೋ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ನೀಟಾಗಿ ಕ್ಲೀನಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕು ಗೊತ್ತಿರುತ್ತೆ ಆದರೂ ಕೂಡ ನಾವು ಈ ಕೆಲಸ ಮಾಡೋದಿಲ್ಲ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇದನ್ನು ಹ್ಯಾಂಡಲ್ ಇರುತ್ತಲ್ಲ ಹ್ಯಾಂಡಲ್ದು ಅದರಲ್ಲೇ ನಾವು ಟೈಟಾಗಿ ಮಾಡಿ ಇಡೋದ್ರಿಂದ ಸ್ಪೇ ನಾವು ಇಡೋ ಅಂಥ ಸ್ಪೇಸ್ ಏನಿರುತ್ತೋ ಅದು ಸ್ಪೇಸ್ ಚೆನ್ನಾಗಿರುತ್ತೆ ಮತ್ತು ಖಜಿ ಬಿಜಿ ಅನ್ಸುತ್ತಿಲ್ಲ ನೀಟಾಗಿ ಕಾಣುತ್ತೆ ನೋಡಿ ನನ್ನ ಹತ್ರ ಎಷ್ಟು ಬ್ಯಾಗ್ಸ್ ಇದೆಯೋ ಆ ಬ್ಯಾಗ್ಸ್ನೆಲ್ಲ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲಾದ್ರೂ ಬೇಕಂದರೆ ಈಸಿಯಾಗಿ ಎತ್ಕೊಂಡು ಹೋಗ್ಬೋದು ಯಾವುದೇ ರೀತಿ ಕ್ಲೀನಾಗಿ ಕಾಣುತ್ತೆ ಯಾವುದೇ ರೀತಿ ಗಲೀಜಾಗಿರೋದಿಲ್ಲ ಮತ್ತು ರೀ ಯೂಸ್ ಮಾಡ್ಕೋಬೋದು ಮತ್ತು ಹೋಗಿ ನಾವು ಅಲ್ಲಿ ಕೊಂಡ್ಕೊಳ್ಳೋ ಬಾಧೆನೂ ಇರೋದಿಲ್ಲ ಇದೇನೋ ಒಂದು ಯಾವುದೋ ಒಂದು ಖಾಲಿ ಬ್ಯಾಗಲ್ಲಿ ಹಾಕಿ ಎತ್ಕೊಂಡು ಎಲ್ಲಾದರೂ ಹ್ಯಾಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ನಾವು ಮನೆ ಒರೆಸುವಾಗ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಈ ಡಾರ್ಕ್ ಟೈಲ್ಸು ಈ ಗ್ರಾನೈಟು ಈ ಡಾರ್ಕ್ ಕಲರ್ ಏನಾದ್ರು ಇದ್ದರೆ ಈ ಇರುವೆಗಳೆಲ್ಲ ಸೇರಿಕೊಂಡ್ರೆ ಕಾಣಿಸೋದೇ ಇಲ್ಲ ಗೊತ್ತಿಲ್ಲದೇನೋ ಮಕ್ಕಳೇನೋ ತಿಂದು ಹಾಕ್ಬಿಟ್ಟಿರ್ತಾರೆ ಆಗ ಇದು ಈ ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡಿ ಏನಪ್ಪ ಅಂದರೆ ಮನೆ ಒರೆಸುವಾಗ ಸ್ವಲ್ಪ ಅರ್ಶನ ಮತ್ತು ಕರ್ಪೂರ ಕರ್ಪೂರ ಸ್ವಲ್ಪ ಪುಡಿ ಮಾಡಿ ನೀರಲ್ಲಿ ಹಾಕಿ ಒರೆಸಿ ನೋಡಿ ಮನೆಯೆಲ್ಲ ಸ್ಮೆಲ್ ಒಳ್ಳೆ ಸ್ಮೆಲ್ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಈ ಚಿಕ್ಕ ಚಿಕ್ಕ ಹುಳ ಆಗಿರ್ಬೋದು ಇರುವೆಗಳಾಗಿರ್ಬೋದು ಏನೂ ಆ ಸ್ಮೆಲ್ಗೆ ಒಳಗಡೆ ಬರೋದಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಮತ್ತು ಅರ್ಶಿನ ಹಾಕೋದ್ರಿಂದ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಹೊರಗಡೆ ಹೋಗುತ್ತೆ ಅದರಿಂದ ಅರ್ಶಿನ ಹಾಕಿ ಕರ್ಪೂರ ಹಾಕಿ ಒರೆಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟು ಸೂಪರಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಮನೇಲಿ ಚಪಾತಿ ಮಾಡ್ತಿರ್ತೀವಿ ರೆಗ್ಯುಲರಾಗಿ ಮಾಡೋರಿಗಂತೂ ಇದು ತುಂಬ ಯೂಸ್ಫುಲ್ಲು ಈ ಕೆಳಗಿನ ಭಾಗ ಚಪಾತಿ ಏನಿರುತ್ತೆ ಆ ಬಿಸಿಗೆ ಏನಾಗಿರುತ್ತೆ ಒಂದು ಎರಡು ಚಪಾತಿ ಮೆತ್ತಗಾಕ್ಬಿಟ್ಟು ನೀರು ಬಿಟ್ಕೊಂಬಿಟ್ಟಿರುತ್ತೆ ಆ ಚಪಾತಿ ತಿನ್ನೋದಕ್ಕೆ ಬೇಜಾರಾಗುತ್ತೆ ಸೊ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಏನಿಲ್ಲ ಹಾಟ್ ಬಾಕ್ಸಲ್ಲಿ ಒಂದು ಕೆಳಗಿನ ಭಾಗದಲ್ಲಿ ಒಂದು ಕಾಟನ್ ಬಟ್ಟೆ ಹಾಕಿದ್ಬಿಡಿ ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲೆ ಚಪಾತಿಗಳು ಹಾಕೋದ್ರಿಂದ ಯಾವುದೇ ರೀತಿಯ ಒಂದು ಕೆಳಭಾಗದಲ್ಲಿರುವಂಥ ಚಪಾತಿಗಳು ಮೆತ್ತಗಾಗೋದಿಲ್ಲ ನೀರು ಬಿಟ್ಕೊಳ್ಳೋದಿಲ್ಲ ಮತ್ತು ಬಿಸಿನೂ ಇರುತ್ತೆ ಆ ಬಟ್ಟೆ ಇರೋದರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಟಿಪ್ಸ್ ನಿಮಗೆಲ್ಲ ಯೂಸ್ ಆಗಿದೆ ಅನ್ಕೊತೀನಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೆ ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್